ಶಾಂತಮ್ಮನಿಗೆ ಇಬ್ಬರು ಹೆಣ್ಮಕ್ಕಳು. ಒಬ್ಬಳ ಹೆಸರು ಪಾವನಿ, ಇನ್ನೊಬ್ಬಳ ಹೆಸರು ಕೀರ್ತಿ. ದೊಡ್ಡವಳು ಪಾವನಿ, ನೋಡೋದಕ್ಕೆ ತುಂಬಾ ಕಪ್ಪಾಗಿ ಇದ್ಲು. ಕೀರ್ತಿ ಬಿಳಿಯಾಗಿ ತುಂಬಾ ಸುಂದರವಾಗಿ ಇದ್ಲು. ಎಲ್ಲರೂ ಕೀರ್ತಿಯನ್ನೇ ತಗೊಂಡು ಮುದ್ದಾಡ್ತಿದ್ರು. ಪಾವನಿ ಕಪ್ಪಾಗಿದ್ದಾಳೆ ಅಂತ ಯಾರು ಎತ್ಕೊಳ್ಳು ಇಲ್ಲ. ಅವರಿಬ್ರು ಸ್ವಲ್ಪ ಬೆಳೆದು ದೊಡ್ಡವರಾದ್ರು. ಪಾವನಿನ ನೋಡಿ ಎಲ್ಲರೂ ಅವರ ತಾಯಿ ಹತ್ರ ಹೀಗೆ ಹೇಳ್ತಿದ್ರು. ಏನ್ ಶಾಂತಿ, ನೀನು ನಿನ್ನ ಗಂಡ ತುಂಬಾ ಬೆಳ್ಳಗಿದ್ದೀರ ಅಲ್ವಾ? ಆದ್ರೆ ಪಾವನಿಯ ಕಪ್ಪಾಗಿದ್ದಾಳೆ, ಕೀರ್ತಿ ಬಿಳಿಯಾಗಿದ್ದಾಳೆ. ಅಂದ್ರೆ ಆ ಕಲರ್ ಎಲ್ಲಿಂದ ಬಂತು? ಹಾಗಂತ ಡಬಲ್ ಮೀನಿಂಗ್ ಅಲ್ಲಿ ಅವರು ಮಾತಾಡಿದ್ರು. ಶಾಂತಾಳಿಗೆ ತುಂಬಾನೇ ಕೋಪ ಬಂತು. ಅವಳು ಅವಳಿಗೆ ಯಾವ ಉತ್ತರನೂ ಕೊಡದೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಲು. ಅಷ್ಟೊಳಗೆ ಪಾವನಿ ಅಲ್ಲಿಗೆ ಬಂದು, ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಬೇಜಾರಾಗಿ ಕೂತ್ಕೊಂಡಿದ್ಯಾ? ಆವಾಗ ಶಾಂತಿ ಪಾವನಿಯನ್ನು ತುಂಬಾ ಕೋಪದಿಂದ ನೋಡಿ, ಏಯ್, ನಿನ್ನಿಂದಾನೇ ನನಗೆಲ್ಲ ಕಷ್ಟ ಕಣೆ, ನಿನ್ನಿಂದಾನೇ ಎಲ್ರೂ ಏನೇನೋ ಹೇಳ್ತಾ ಇದ್ದಾರೆ. ಹಾಗಂತ ಅವಳನ್ನು ಜೋರಾಗಿ ಹೊಡಿತಿದ್ಲು. ಅಮ್ಮ ನನ್ನ ಯಾಕಮ್ಮ ಹೊಡಿತಾ ಇದೆಯಾ, ಹೊಡಿಬೇಡ ಹೊಡಿಬೇಡ ಅಮ್ಮ, ಹಾಗಂತ ಅಳ್ತಾ ಇದ್ಲು. ಅಷ್ಟೊಳಗೆ ಅವರ ತಂದೆ ಅಲ್ಲಿಗೆ ಬಂದ. ಶಾಂತಿ, ಯಾಕೆ ಪಾವನಿನ ಹೊಡಿತಾ ಇದೀಯಾ? ಯಾಕೆ ಅಂತ ಕೇಳ್ತಾ ಇದ್ದೀರಾ? ನಾವ್ ಹೇಗಿದೀವಿ, ಅವಳು ಹೇಗಿದ್ದಾಳೆ, ಎಲ್ರು ನನ್ನನ್ನು ನೋಡಿ ಆ ಕಲರ್ ಹೇಗ್ ಬಂತು ಅಂತ ಕೇಳ್ತಿದ್ದಾರೆ. ಅಂದ್ರೆ ಎಲ್ಲರ ದೃಷ್ಟಿಯಲ್ಲಿ ನಾನ್ ತಪ್ಪು ಮಾಡಿದೀನಿ ಅಂತ ಅರ್ಥನಾ? ನೀನ್ ಯಾಕಷ್ಟು ಬೇಜಾರ್ ಮಾಡ್ಕೊಳ್ತಿದ್ಯಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ನನ್ನ ಅಜ್ಜ ಅಜ್ಜಿ ತುಂಬಾ ಕಪ್ಪಾಗಿರ್ತಾರೆ, ಒಂದ್ ವೇಳೆ ಅವ್ರ ಬಣ್ಣ ಇವಳಗ್ ಬಂದಿರ್ಬೋದಲ್ವಾ? ನಿನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವ್ರ ಹತ್ರ ಇದೇ ಸಮಾಧಾನ ಕೊಡು, ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ಹಾಗಂತ ಅವಳನ್ನು ಸಮಾಧಾನ ಮಾಡ್ದ. ಆದ್ರೆ ಅವಳ ಚಿಂತೆ ಮಾತ್ರ ಅವಳ ಮನಸ್ಸೊಳಗೇನೆ ಇತ್ತು. ಕೀರ್ತಿ ಹಸುವು ಅಂದ ತಕ್ಷಣ ಅವಳಿಗೆ ಅವಳು ಊಟ ಕೊಡ್ತಾ ಇದ್ಲು. ಪಾವನಿ ಹಸುವು ಅಂತ ಕೇಳಿದ್ರೆ ಮಾತ್ರ ಹೋಗಿ ಹಾಕೊಂಡು ತಿನ್ನು ಅಂತ ಕೋಪದಿಂದ ಹೇಳ್ತಿದ್ಲು. ದಿನಗಳು ಹಾಗೆ ಹೋಗ್ತಾ ಇತ್ತು. ಸ್ವಂತ ತಾಯಿನೇ ಅವಳನ್ನು ಅಸಹ್ಯ ಮಾಡ್ಕೊಳ್ಳೋದು ಪಾವನಿಗೆ ಇಷ್ಟ ಆಗ್ಲಿಲ್ಲ. ಪ್ರತಿದಿನ ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು. ಯಾಕಮ್ಮ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ನಾನು ಏನ್ ಮಾಡ್ದೆಮ್ಮ? ದೇವ್ರೆ, ಯಾಕಪ್ಪ ಈ ಕಪ್ಪು ಬಣ್ಣದಲ್ಲಿ ನನ್ನನ್ನು ಹುಡ್ಸದೆ ನೀನು? ನನ್ನ ತಂಗಿ ಮಾತ್ರ ಯಾಕೆ ಬಿಳಿಯಾಗಿದ್ದಾಳೆ, ನಾನು ಮಾತ್ರ ಯಾಕೆ ಕಪ್ಪಾಗಿದ್ದೀನಿ? ನೀನ್ ಮಾಡಿದ ಕೆಲ್ಸದಿಂದ ಪ್ರತಿದಿನ ನಾನು ಕಷ್ಟಪಡ್ತಾನೆ ಇದ್ದೀನಿ. ನಮ್ ತಾಯಿಗೂ ಕೂಡ ನನ್ನಿಂದ ಕಷ್ಟ ಮಾತ್ರ, ಇದು ನಿನಗೆ ನ್ಯಾಯನಾ? ಹಾಗೆ ದಿನ ಅಳ್ತಾ ಇದ್ಲು. ಆ ದಿನ ರಾತ್ರಿ ಸಮಯ ಕೀರ್ತಿ ತಾಯಿ ಹತ್ರ ಮಲಗಿದ್ಲು. ಅದನ್ನು ನೋಡಿ ಪಾವಣಿ, ನನಗಿನ್ನು ತಾಯಿ ಪ್ರೇಮ ಯಾವಾಗ್ಲೂ ಸಿಗಲ್ಲ ಅಂತ ಅನಿಸ್ತಿದೆ. ಹಾಗಂತ ಹೋಗಿ ಒಬ್ಳೆ ಕೂತ್ಕೊಂಡ್ಲು. ಸ್ವಲ್ಪ ಸಮಯದ ನಂತರ ತಂದೆ ಎದ್ದು ಬಾತ್ರೂಮ್ಗೆ ಹೋಗುವಾಗ ಅವಳನ್ನು ನೋಡಿದ್ರು. ಅಮ್ಮ ಪಾವಣಿ, ಏನಮ್ಮ ಈ ಸಮಯದಲ್ಲಿ ಹೀಗೆ ಒಬ್ಳೆ ಬಂದು ಕೂತ್ಕೊಂಡಿದ್ಯಾ? ಅಪ್ಪ ನಾನ್ ಬಿಳಿಯಾಗೋದಕ್ಕೆ ಏನಾದ್ರೂ ಮದ್ದಿದ್ಯಾ ಅಪ್ಪ? ಇದ್ರೆ ಸ್ವಲ್ಪ ಹೇಳಿ ಅಪ್ಪ, ನಾನ್ ಅದನ್ನ ಉಪಯೋಗ ಮಾಡ್ತೀನಿ. ನಾನ್ ಕೂಡ ತಂಗಿ ತರ ಬಿಳಿಯಾಗ್ ಬಿಡ್ತೀನಿ ಅಪ್ಪ. ಅಯ್ಯೋ ಯಾಕಮ್ಮ ಹಾಗೆ ಮಾತಾಡ್ತಾ ಇದ್ಯಾ, ಏನ್ ನಡೀತು? ನನ್ನ ಸ್ಕೂಲಲ್ಲಿ ಎಲ್ರೂ ಥಾರ್ ರೋಡ್, ಬ್ಲ್ಯಾಕ್ ರೋಸ್, ಕಪ್ಪು ಹುಡುಗಿ ಅಂತ ತಮಾಷೆ ಮಾಡ್ತಾ ಇದ್ದಾರಪ್ಪ. ನನ್ನ ಫ್ರೆಂಡ್ಸ್ ಎಲ್ರೂ ಕೂಡ ನಾನು ಕಪ್ಪಾಗಿದ್ದೀನಿ ಅಂತ ದೂರಾನೇ ಇಡ್ತಿದ್ದಾರೆ. ಹೊರಗಡೆ ಅಂದ್ರೆ ಪರವಾಗಿಲ್ಲ ಅಪ್ಪ, ನಮ್ಮ ಮನೆಯಲ್ಲಿ ನನ್ ತಂಗಿನೇ ನನ್ ಜೊತೆ ಆಟ ಆಡಕ್ಕೆ ಇಷ್ಟ ಪಡ್ತಿಲ್ಲಪ್ಪ. ಅಮ್ಮ ನನ್ನ ಹತ್ರ ಮಾತಾಡೋದನ್ನ ಬಿಟ್ಬಿಟ್ರು. ಯಾವ್ದಾದ್ರು ಬಟ್ಟೆ ಹಾಕೋಣ ಅಂತ ನೋಡಿದ್ರೆ ನೀನ್ ಕಪ್ಪಾಗಿದ್ಯಾ, ಇದ್ ನಿನಗೆ ಸರಿ ಬರಲ್ಲ ಅಂತ ಬಟ್ಟೆ ಬೇಡ ಅಂತಿದ್ದಾರೆ. ಇಷ್ಟವಾದ ಬಟ್ಟೆನ ಕೂಡ ಹಾಕೊಳಕ್ ಆಗ್ಲಿಲ್ಲ, ಇಷ್ಟವಾದ ಜೊತೆ ಆಟೋಡಕ್ಕೂ ಆಗ್ತಾ ಇಲ್ಲ. ತುಂಬಾ ಕಷ್ಟದಿಂದ ಈ ಪ್ರಪಂಚದಲ್ಲಿ ಬಾಳ್ತಾ ಇದ್ದೀನಪ್ಪ. ಹಾಗಂತ ಚಿಂತೆ ಪಟ್ಲು. ಇಲ್ ನೋಡಮ್ಮ, ಆ ಭಗವಂತ ನಮ್ಗೆ ಯಾವ ಕೊರ್ತೆಯನ್ನ ಕೊಡ್ತಾನೋ ಆ ಕೊರ್ತೆಯನ್ನೇ ನಮ್ಮ ಬಲವಾಗಿ ನಾವು ಬದಲಾಯಿಸ್ಕೊಳ್ಬೇಕು. ಕಪ್ಪು ಬಿಳಿ ಅನ್ನೋದು ಶರೀರಕ್ಕೆ ಮಾತ್ರ ಇದೆ, ಆದ್ರೆ ಅದು ಮನಸ್ಸಿಗಲ್ಲ. ನಮ್ಮ ಮನಸ್ಸು ಸ್ವಚ್ಛವಾಗಿದ್ರೆ ಪ್ರೀತಿ ಮರ್ಯಾದೆ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಮನುಷ್ಯರಿಗೆ ಬೇಕಾಗಿರೋದು ಬಿಳಿ ಬಣ್ಣ ಅಲ್ಲ, ಬಿಳಿಯಾಗಿರುವ ಒಳ್ಳೆ ಮನಸ್ಸು. ಅದು ನಿನಗಿದ್ರೆ ಈ ಪ್ರಪಂಚನೇ ನಿನಗೆ ಸ್ವಂತವಾಗುತ್ತೆ. ಈ ಪ್ರಪಂಚಕ್ಕೆ ನಿನ್ನ ನೀನೇ ಹೊಸದಾಗಿ ಪರಿಚಯ ಮಾಡ್ಕೊ. ತಂದೆಯ ಪ್ರೀತಿ ಬೇಕು, ತಾಯಿಯ ಪ್ರೀತಿ ಬೇಕು, ಹಾಗಂತ ನೀನ್ ಕೇಳೋದಲ್ಲ. ಅವರಿಗೆ ನಿನ್ನ ಪ್ರೀತಿ ಬೇಕು ಅಂತ ಅವರು ನಿನ್ನ ಹತ್ರ ಬರೋ ತರ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು.
ಹಾಗಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟ. ಪಾವಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಆಮೇಲೆ ಮರುದಿನದಿಂದ ಯಾರು ಏನ್ ಹೇಳಿದ್ರು ಕಿವಿಗೆ ಹಾಕೊಳ್ಳಿಲ್ಲ. ಅವಳ ಗಮನ ಎಲ್ಲ ಒಂದ್ರಲ್ಲೇ, ಚೆನ್ನಾಗಿ ಓದಿ ಸ್ಟೇಟ್ ಅಲ್ಲೇ ಫಸ್ಟ್ ರ್ಯಾಂಕ್ ತಗೊಂಡು ಎಲ್ಲರ ದೃಷ್ಟಿ ಅವಳ ಮೇಲೆ ಬೀಳೋ ತರ ಮಾಡ್ಬೇಕು ಅಂತ. ಅದೇ ತರ ಆಟ ಪಾಠ ಎಲ್ಲದ್ರಲ್ಲೂ ಅವಳು ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಇದ್ಲು. ಎಲ್ರೂ ಕೂಡ ಆಶ್ಚರ್ಯ ಪಡೋ ತರ ಅವಳು ತಯಾರಾಗ್ತಾ ಇದ್ಲು. ಟೀಚರ್ಸ್ ಅವಳನ್ನು ಹೊಗಳ್ತಾ ಪಾವಣಿನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು. ಟೀಚರ್ಸ್ ಪಾವಣಿಯ ಪ್ಯಾರೆಂಟ್ಸ್ ಹತ್ರ, ಕೀರ್ತಿಗಿಂತ ಪಾವಣಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ, ಅವಳಿಗೆ ಆಟ ಪಾಠ ಎರಡೂ ಇಷ್ಟ, ಯಾವಾಗ್ಲೂ ಇಲ್ದೇ ಇರೋ ತರ ಆ ಹುಡುಗಿ ಅದ್ಭುತ ಸೃಷ್ಟಿ ಮಾಡಿದ್ದಾಳೆ, ಎಲ್ಲಾ ಸಬ್ಜೆಕ್ಟಲ್ಲೂ ಒಂದ್ ಮಾರ್ಕ್ ಕೂಡ ಕಡಿಮೆ ಆಗದೆ 100ಕ್ಕೆ 100 ತಗೊಂಡಿದ್ದಾಳೆ, ಅವಳು ತುಂಬಾ ಗ್ರೇಟ್, ನಿಮ್ಮ ಚಿಕ್ಕ ಮಗಳನ್ನು ಕೂಡ ಹಾಗೇನೆ ಓದಿಸ್ಬೋದಲ್ವಾ ಹಾಗಂತ ಹೇಳ್ತಿದ್ರು. ದಿನಗಳು ಹಾಗೆ ಹೋಗ್ತಾ ಇತ್ತು. ಅವರಿಬ್ರು ದೊಡ್ಡವರಾದ್ರು. ಚೆನ್ನಾಗಿ ಓದಿ ಪಾವನಿ ಕಲೆಕ್ಟರ್ ಆದ್ಲು. ಇವಾಗ ಎಲ್ರೂ ಕೂಡ ಅವಳನ್ನ ನೋಡಿ ಅವಳ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ರು. ಅದನ್ನ ನೋಡಿ ಅವಳ ತಂದೆ ತಾಯಿ ಇಬ್ರು ಕೂಡ ಗರ್ವಪಟ್ರು. ಅವಳ ಯಶಸ್ಸನ್ನು ನೋಡಿ ತಾಯಿ ಕೂಡ ತುಂಬಾನೇ ಸಂತೋಷ ಪಟ್ರು. ನನ್ನನ್ನು ಕ್ಷಮಿಸ್ಬಿಡಮ್ಮ, ನೀನನ್ನ ತುಂಬಾ ದೂರ ಇಟ್ಬಿಟ್ಟೆ, ನಾನ್ ಮಾಡಿದ್ದು ನಿಜವಾಗ್ಲೂ ದೊಡ್ಡ ತಪ್ಪು ಹಾಗಂತ ದುಃಖ ಪಟ್ಲು. ಆ ಮಾತು ಕೇಳಿ ಪಾವಣಿ ಚಿಕ್ಕದಾಗಿ ನಗಾಡದ್ಲು. ಕೀರ್ತಿ ಅವಳ ಅಕ್ಕನ ನೋಡಿ ತುಂಬಾ ಗರ್ವದಿಂದ, ಅಕ್ಕ ನೀನ್ ಅಕ್ಕ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹಾಗಂತ ಪಾವಣಿ ಹತ್ರ ಹೇಳದ್ಲು. ಪಾವಣಿ ನೀನು ಸಾಧಿಸ್ಬಿಟ್ಟೆ, ಇವಾಗ ಎಲ್ರೂ ನಿನ್ನನ್ನೇ ನೋಡ್ತಾ ಇದ್ದಾರೆ, ಎಲ್ ನೋಡಿದ್ರು ನಿನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ, ನನಗೆ ತುಂಬಾ ಸಂತೋಷ ಆಗ್ತಿದೆ. ನನ್ ಮಾತಿಗೆ ಬೆಲೆ ಕೊಟ್ಟು ನೀನ್ ಇವಾಗ ಅದೇ ರೀತಿ ಮಾಡಿದೀಯ. ಅಪ್ಪ ನೀವ್ ಹೇಳಿದ್ದು ಸರಿನೇ ಅಪ್ಪ, ಒಬ್ರಲ್ಲ ಇಬ್ರಲ್ಲ ಸುಮಾರು ಜನರ ಮನಸ್ಸಲ್ಲಿ ಇವಾಗ ನಾನ್ ಕೂತ್ಕೊಂಡಿದ್ದೀನಿ. ಎಷ್ಟೋ ಮಂದಿ ನನ್ನ ನೋಡಿ ಹೆಮ್ಮೆ ಪಡೋ ತರ ನಾನ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಒಂದು ಕಲೆಕ್ಟರ್ ಆಗಿರೋದ್ರಿಂದ ಎಷ್ಟೋ ಜನರ ಕಷ್ಟಗಳನ್ನು ತೀರಿಸ್ತಾ ಇದ್ದೀನಿ, ನನಗ್ ತುಂಬಾ ಸಂತೋಷ ಆಗ್ತಿದೆ ಹಾಗಂತ ಸಂತೋಷ ಪಟ್ಲು. ಅವಳ ಒಳ್ಳೆಯ ಮನಸ್ಸು, ಅವಳು ಪ್ರಜೆಗಳಿಗೆ ಮಾಡುವ ಸಹಾಯ, ಅದನ್ನೆಲ್ಲ ನೋಡಿ ಪ್ರಜೆಗಳು ಹೆಮ್ಮೆ ಪಡ್ತಿದ್ರು. ಒಂದಿನ ಅವಳು ಇಂಟರ್ವ್ಯೂ ಅಲ್ಲಿ ಈ ರೀತಿ ಮಾತಾಡಿದ್ಲು. ಪಾವಣಿಯವರೇ, ಇವಾಗ ನೀವು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಾ, ಆದ್ರೆ ಒಂದ್ ಕಾಲದಲ್ಲಿ ನೀವು ಕಪ್ಪಾಗಿದ್ದೀರಾ ಅಂತ ಸುಮಾರು ಜನ ನಿಮ್ಮನ್ನ ತಮಾಷೆ ಮಾಡಿದ್ದಾರೆ ಅಲ್ವಾ? ಅವರೆಲ್ರಿಗೂ ನೀವು ಕೊಡೋ ಉತ್ತರ ಏನು? ಏನಾದರೂ ಅವರನ್ನ ನೋಡಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು, ನಮ್ಮ ಅಪ್ಪ ನನ್ನ ಹತ್ರ ಒಂದೇ ಒಂದ್ ಮಾತು ಹೇಳಿದ್ದು, ಮನುಷ್ಯರಿಗೆ ಇರಬೇಕಾಗಿರೋದು ಬಿಳಿ ಬಣ್ಣ ಅಲ್ಲ, ಅವರ ಮನಸ್ಸು ಒಳ್ಳೆಯದಾಗಿರ್ಬೇಕು. ಅಂದವಾದ ಮನಸ್ಸು ನಮಗೆ ಇದ್ರೆ ಕಪ್ಪು ಬಿಳಿ ಅನ್ನುವ ಭೇದ ಭಾವ ಇರಲ್ಲ. ನಾನು ಒಂದೇ ಒಂದು ಹೇಳ್ತೀನಿ, ಶರೀರಕ್ಕೆ ಕಪ್ಪು ಬಿಳಿ ಅಂತ ಭೇದ ಭಾವ ಇರ್ಬೋದು, ಆದ್ರೆ ಆತ್ಮಕ್ಕೂ ಅಲ್ಲ, ಅವರ ಮನಸ್ಸಿಗೂ ಅಲ್ಲ. ಆದ್ರೆ ಕಪ್ಪಾಗಿದ್ದೀನಿ ಅಂತ ಅವರೆಲ್ಲರೂ ಅವತ್ತು ತಮಾಷೆ ಮಾಡಿದ್ರಲ್ವಾ, ಅದಕ್ಕೋಸ್ಕರನೇ ನಾನಿವಾಗ ಈ ಜಾಗದಲ್ಲಿ ಇದ್ದೀನಿ. ಯಾರು ಏನೇ ಹೇಳಿದ್ರು ಹೆದರಬಾರ್ದು, ನಾವು ಹೋರಾಡ್ಬೇಕು, ನಾವು ಯಾರು ಅಂತ ನಾವು ಪ್ರೂವ್ ಮಾಡ್ಬೇಕು, ಆವಾಗ ಅದೇ ಅವ್ರಿಗೆ ಕೊಡೋ ಉತ್ತರ. ಅವಳ ಇಂಟರ್ವ್ಯೂ ನೋಡಿದ ಸುಮಾರು ಜನ ಪ್ರಜೆಗಳು ಚಪ್ಪಾಳೆ ತಟ್ಟಿ ಅವಳನ್ನ ಹೊಗಳ್ತಾ ಇದ್ರು. ಅದು ಬೆಂಗಳೂರಿಗೆ ಹತ್ತಿರದಲ್ಲಿರುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಚಂದ್ರಿಕಾ ಹಾಗೂ ಅವಳ ಮಲತಾಯಿ ಪಾರ್ವತಿ ಇಬ್ರು ವಾಸ ಮಾಡ್ತಿದ್ರು. ಅವರು ಸುತ್ತಮುತ್ತ ಇರುವ ಊರುಗಳಲ್ಲಿ ಗೊಂಬೆಗಳನ್ನು ಮಾರುತ್ತಾ ಅವರ ಜೀವನವನ್ನು ಸಾಗಿಸ್ತಿದ್ರು. ದಿನಗಳು ಹಾಗೆ ಹೋಗ್ತಾ ಇತ್ತು. ಒಂದಿನ ಚಂದ್ರಿಕಾ, ಅಮ್ಮ ನಾವು ಗ್ರಾಮದಲ್ಲಿ ಗೊಂಬೆಗಳನ್ನು ಮಾರೋದ್ರಿಂದ ನಮಗೆ ಅಷ್ಟೇನು ಲಾಭ ಸಿಗ್ತಾ ಇಲ್ಲ, ನಾವು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಬೋದು, ಅಲ್ಲಿ ರಸ್ತೆ ಬದಿಲಿ ಸುಮಾರು ಜನ ಗೊಂಬೆಗಳನ್ನು ತಗೊಳ್ತಾರೆ. ಅದಕ್ಕೆ ಅವಳ ತಾಯಿ ಕೂಡ ಒಪ್ಕೊಂಡ್ರು. ಮರುದಿನ ತಾಯಿ ಮಗಳು ಇಬ್ರು ಲಗೇಜ್ ತಗೊಂಡು ಅಲ್ಲಿಂದ ಪಟ್ಟಣಕ್ಕೆ ಹೊರಟ್ರು. ಅಲ್ಲಿ ಬೀದಿ ಬೀದಿ ಅಲೆದು ಗೊಂಬೆಗಳನ್ನು ವ್ಯಾಪಾರ ಮಾಡ್ತಿದ್ರು. ಆಮೇಲೆ ಮಧ್ಯಾಹ್ನ ಸಮಯ ಆಗಿದ್ರಿಂದ ತಾಯಿ ಮಗಳು ಇಬ್ರಿಗೂ ಕೂಡ ತುಂಬಾ ಹಸಿವಾಗ್ತಾ ಇತ್ತು. ಇಬ್ರೂ ಎಲ್ಲಾದ್ರೂ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅವರು ಅಂದ್ಕೊಂಡ ಹಾಗೇನೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವರತ್ರ ಇದ್ದ ಟಿಫನ್ ಬಾಕ್ಸ್ ಅಲ್ಲಿ ಅನ್ನ ಮಾತ್ರ ಇತ್ತು. ಏನಾಯ್ತಮ್ಮ ಚಂದ್ರಿಕಾ, ಸಾರ್ ಇಡೋದಕ್ಕೆ ಮರ್ತ್ ಬಿಟ್ಟಿಯಾ ಏನೋ? ಹೌದಮ್ಮ, ಯಾವ್ದೋ ಯೋಜನೆಯಲ್ಲಿ ಸಾರನ್ನು ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಅಂತ ಕಾಣಿಸ್ತಿದೆ, ಆದ್ರೆ ಇವಾಗ ನಾವಿಬ್ರು ಏನ್ ಮಾಡೋದಮ್ಮ? ತಾಯಿ ಸುತ್ತಮುತ್ತ ಎಲ್ಲಾದ್ರೂ ಏನಾದ್ರೂ ಹೋಟೆಲ್ಸ್ ಇದೆಯಾ ಅಂತ ನೋಡ್ತಾ ಇದ್ರು. ಅವರಿಬ್ರು ಆ ಕಡೆ ಈ ಕಡೆ ಹುಡುಕ್ತಾ ಇದ್ರು, ಆದ್ರೆ ಅವರಿಬ್ರಿಗೂ ಎಲ್ಲೂ ಏನೂ ಕಾಣಿಸ್ಲಿಲ್ಲ.
ಆವಾಗ ಅಲ್ಲಿದ್ದ ಒಬ್ಳು ಆಕೆಯ ಬಳಿ, ಆಂಟಿ, ಇಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಹೋಟೆಲ್ಸ್ ಇದೆಯಾ? ಪಕ್ಕದಲ್ಲಿ ಹೋಟೆಲ್ಸ್ ಎಲ್ಲ ಯಾವುದೂ ಇಲ್ಲ, ಆದ್ರೆ ಒಳ್ಳೆ ಉಪ್ಪಿನಕಾಯಿ ಸಿಗೋ ಜಾಗ ಒಂದಿದೆ, ಜೈತ್ರಾ ಫುಡ್ಸ್. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇದೆ. ಅಲ್ಲಿ ತುಂಬಾ ರುಚಿಯಾಗಿರುವ ನಾನ್ ವೆಜ್ ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಹೋಗಿ ತಗೊಳ್ಳಿ, ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಚಂದ್ರಿಕಾ ಸರಿ ಅಂತ ಹೇಳಿ ಆಕೆ ಹೇಳಿದ ಹಾಗೆ ಜೈತ್ರಾ ಪಿಕಲ್ ಶಾಪಿಗೆ ಹೋದ್ಲು. ಅಲ್ಲಿ ತರತರದ ನಾನ್ ವೆಜ್ ಉಪ್ಪಿನಕಾಯಿಗಳು ಇತ್ತು. ಅದನ್ನು ನೋಡಿದ ತಕ್ಷಣ ಚಂದ್ರಿಕಾಗೆ ಅದನ್ನು ತಿನ್ಬೇಕು ಅಂತ ಆಸೆ ಹುಟ್ಟಿತು. ತಕ್ಷಣ ಅದನ್ನು ತಗೊಂಡು ಅವಳ ತಾಯಿಯ ಹತ್ತಿರ ಹೋದ್ಲು. ಇಬ್ರು ಕೂತ್ಕೊಂಡು ಊಟ ಮಾಡಿದ್ರು. ಅದನ್ನು ತಿಂದ ತಕ್ಷಣ ಪಾರ್ವತಿ, ಹಬ್ಬ, ಎಷ್ಟು ರುಚಿಯಾಗಿದೆ ಈ ಉಪ್ಪಿನಕಾಯಿ! ನನ್ನ ಜೀವನದಲ್ಲಿ ಇಲ್ಲಿ ತನಕ ಇಷ್ಟು ರುಚಿಯಾದ ಉಪ್ಪಿನಕಾಯಿ ತಿಂದೇ ಇರ್ಲಿಲ್ಲ. ಅದ್ಭುತವಾಗಿದೆ ರುಚಿ. ಏನಮ್ಮ, ಇನ್ನೊಂದೆರಡು ಪ್ಯಾಕೆಟ್ ತಗೊಂಡ್ ಬರ್ಬಾರ್ದಾಗಿತ್ತ? ನೀನು ತಗೊಂಡ್ ಬರ್ಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಇಷ್ಟು ರುಚಿಯಾಗಿರುತ್ತೆ ಅನ್ನೋ ವಿಷಯ ನನಗ್ ಗೊತ್ತಿಲ್ಲ ಅಲ್ವಾ. ಪರವಾಗಿಲ್ಲ ಬಿಡಮ್ಮ, ನಾನು ಅವ್ರತ್ರ ಕೇಳಿನೇ ಬಂದಿದ್ದೀನಿ. ಅವರು ಆರ್ಡರ್ ಕೊಟ್ರೆ ಮನೆಗೆ ತಗೊಂಡ್ ಬಂದು ಕೊಡ್ತಾರಂತೆ. ಯಾವಾಗ ಬೇಕು ಅಂದ್ರೆ ಕೂಡ ನಾವು ಆರ್ಡರ್ ಮಾಡ್ಕೊಳ್ಬಹುದು. ಆಮೇಲೆ ಅವರಿಬ್ರು ಊಟ ಮಾಡಿ ಇವತ್ತು ಒಳ್ಳೆ ಊಟ ಅಂತ ಅಂದ್ಕೊಂಡು ಪುನಃ ವ್ಯಾಪಾರ ಮಾಡಕ್ ಹೋದ್ರು. ಹಾಗೆ ಅವರು ವ್ಯಾಪಾರ ಮುಗಿಸಿ ಸಂಜೆ ಮನೆಗೆ ಬಂದು ಸೇರಿದ್ರು. ಅವರು ಮಧ್ಯಾಹ್ನ ತಿಂದ ಉಪ್ಪಿನಕಾಯಿ ಬಗ್ಗೆನೇ ಮಾತಾಡ್ತಿದ್ರು. ರಾತ್ರಿ ಕೂಡ ಅವರು ಆ ಉಪ್ಪಿನಕಾಯಿಯಲ್ಲೇ ಊಟ ಮಾಡಿ ತುಂಬಾ ರುಚಿಯಾಗಿದೆ ಅಂತ ಹೇಳಿ ತೃಪ್ತಿಯಾಗಿ ನಿದ್ದೆ ಮಾಡಿದ್ರು. ಹಾಗೆ ಆ ದಿನ ಮುಗಿದೋಯ್ತು. ಮರುದಿನ ಬೆಳಗ್ಗೆನೇ ಚಂದ್ರಿಕಾ, ಅಮ್ಮ ಅಮ್ಮ, ಇವತ್ ಕೂಡ ನಾವು ಬೆಂಗಳೂರಿಗೆ ಹೋಗೋಣವಾ? ಅಲ್ಲಿ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಸರಿ ಕಣಮ್ಮ, ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಬ್ರು ಸೇರಿ ಟಿಫನ್ ಬಾಕ್ಸ್ ತಗೊಂಡು ಪುನಃ ಬೆಂಗಳೂರಿಗೆ ಹೋದ್ರು. ಅಲ್ಲಿ ಗೊಂಬೆಗಳನ್ನು ಮಾರ್ತಿದ್ರು. ಬರ್ಬೇಕಯ್ಯ, ಬರ್ಬೇಕು, ಬರ್ಬೇಕಮ್ಮ, ಬರ್ಬೇಕು. ನಮ್ಮತ್ರ ತರತರದ ಗೊಂಬೆಗಳು ಇದೆ, ಕಡಿಮೆ ಬೆಲೆಗೆ ನಿಮ್ಗೆ ಕೊಡ್ತೀನಿ. ಒಂದ್ಸಲ ಬಂದು ನೋಡಿ, ಖಂಡಿತ ನೀವು ಗೊಂಬೆನ ತಗೊಂಡ್ ಹೋಗ್ತೀರಾ. ಹಾಗಂತ ವ್ಯಾಪಾರ ಮಾಡಿದ್ಲು. ಸುಮಾರ್ ಜನ ಬಂದು ಗೊಂಬೆಗಳನ್ನು ತಗೊಂಡ್ ಹೋಗ್ತಿದ್ರು. ಅವರಿಗೆ ಸುಮಾರ್ ಲಾಭನೂ ಸಿಕ್ತು. ಅವರಿಬ್ರಿಗೂ ತುಂಬಾ ಸಂತೋಷ ಆಗ್ತಾ ಇತ್ತು. ಆಮೇಲೆ ಸಂಜೆ ಸಮಯ ಅವರು ಮನೆಗೆ ವಾಪಸ್ ಬಂದ್ರು. ತಾಯಿ ಮಗಳು ಇಬ್ರು ಹಣವನ್ನು ಲೆಕ್ಕ ಮಾಡ್ತಾ ಇದ್ರು. ಅಮ್ಮ, ಇವತ್ ಕೂಡ ನೆನೆ ತರನೇ ಸುಮಾರು ಹಣ ಸಿಕ್ಕಿದೆ ಅಮ್ಮ. ನಮ್ಮ ಕಷ್ಟಗಳೆಲ್ಲ ಮುಗೀತು. ತಂದೆ ಮಾಡಿರುವ ಸಾಲ ಕೂಡ ನಾವು ತೀರಿಸಬಹುದು. ಹೀಗೇನೆ ವ್ಯಾಪಾರ ನಡೀತಾ ಇದ್ರೆ ಖಂಡಿತ ನಮ್ಮ ಬಡತನ ಎಲ್ಲ ಹೋಗುತ್ತೆ ಅಮ್ಮ. ಹೌದಮ್ಮ, ಆ ಭಗವಂತನ ದಯೆಯಿಂದ ನಮ್ ವ್ಯಾಪಾರ ಯಾವಾಗ್ಲೂ ಇದೇ ರೀತಿ ಇದ್ರೆ ನಮ್ ಕಷ್ಟ ಎಲ್ಲ ತೀರಿ ಹೋಗುತ್ತೆ. ನಿನಗೆ ಒಳ್ಳೆ ಸಂಬಂಧ ನೋಡಿ ಮದುವೆನೂ ಮಾಡ್ಬೋದು. ದಿನಗಳು ಹಾಗೆ ಹೋಗ್ತಾ ಇತ್ತು. ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಹಾಗೇನೆ ಒಂದು ವರ್ಷ ಮುಗಿದೋಯ್ತು. ಅವರಿಗೆ ಸಿಕ್ಕಿದ ಹಣದಲ್ಲಿ ಅವರೂರಲ್ಲೇ ಒಂದು ಒಳ್ಳೆ ಮನೆನ ಕಟ್ಟಿಸ್ಕೊಂಡ್ರು. ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅವರಿಬ್ರು ತುಂಬಾ ಸಂತೋಷಪಟ್ರು. ಗೃಹಪ್ರವೇಶಕ್ಕೆ ಅವರ ನೆಂಟರು ಬಂಧು ಬಳಗ ಎಲ್ಲರನ್ನೂ ಕರೆದ್ರು. ಗೃಹಪ್ರವೇಶದ ದಿನ ಬಂದೇ ಬಂತು. ಎಲ್ಲರಿಗೋಸ್ಕರ ಭೋಜನ ಏರ್ಪಾಡು ನಡೀತು. ಏನೇ ಚಂದ್ರಿಕಾ, ಬರೀ ಬೇಳೆ ಸಾರ್ ಮಾತ್ರನಾ, ನಾನ್ ವೆಜ್ ಏನು ಇಲ್ವಾ? ಹಾಗಂತ ಕೇಳಿದ್ರು ನೆಂಟ್ರು. ಅದಕ್ಕೆ ಏನ್ ಉತ್ತರ ಕೊಡೋದು ಅಂತ ಗೊತ್ತಿಲ್ಲದೆ ಅವಳು ತಾಯಿನ ನೋಡಿದ್ಲು. ಅವಾಗ ಪಾರ್ವತಿ, ಏನಮ್ಮ ನೋಡ್ತಾ ಇದೀಯಾ? ನಾವು ಜೈತ್ರಾ ಫುಡ್ಸ್ ಇಂದ ನಾನ್ ವೆಜ್ ಉಪ್ಪಿನಕಾಯಿ ಆರ್ಡರ್ ಮಾಡಿದ್ದೀವಿ ಅಲ್ವಾ, ಅದನ್ನ ತಗೊಂಡ್ ಬಂದ್ ಕೊಡು. ಅವಾಗ ಅವಳು ನಾನ್ ವೆಜ್ ಬೇಕು ಅಂತ ಹೇಳಿದವರಿಗೆ ಆ ಉಪ್ಪಿನಕಾಯಿಯನ್ನು ಇಟ್ಲು. ಅವರು ಆ ಉಪ್ಪಿನಕಾಯಿಯನ್ನು ತಿಂದು ತುಂಬಾ ಅದ್ಭುತವಾಗಿದೆ, ಎಲ್ಲಿಂದ ತಗೊಂಡ್ ಬಂದ್ರಿ ಅಂತ ಕೇಳಿದ್ರು. ಬೆಂಗಳೂರಲ್ಲಿ ಜೈತ್ರಾ ಫುಡ್ಸ್ ಅಂತ ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ. ಅಲ್ಲಿ ತರತರದ ನಾನ್ ವೆಜ್ ಪಿಕಲ್ಸ್ಗಳು ಸಿಗುತ್ತೆ. ಎಷ್ಟು ರುಚಿಯಾಗಿದೆ ಅಂತ ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಅಲ್ಲಿ ಆರ್ಡರ್ ಕೊಟ್ರೆ ಅವರೇ ಮನೆಗೆ ತಗೊಂಡ್ ಬಂದ್ ಕೊಡ್ತಾರೆ. ಅವಾಗ ಅವರು ಆಶ್ಚರ್ಯದಿಂದ, ನಿಜವಾಗ್ಲೂ ಇಷ್ಟು ರುಚಿಯಾದ ಉಪ್ಪಿನಕಾಯಿ ತಿಂದೇ ಇರ್ಲಿಲ್ಲ. ರುಚಿ ನಿಜವಾಗ್ಲೂ ಅದ್ಭುತವಾಗಿದೆ. ನಾವು ಕೂಡ ಆನ್ಲೈನ್ ಅಲ್ಲಿ ಆರ್ಡರ್ ಕೊಡ್ತೀವಿ. ಹಾಗಂತ ತೃಪ್ತಿಯಾಗಿ ಊಟ ಮಾಡಿ ಎಲ್ಲರೂ ಹೊರಟ್ರು. ಆಮೇಲೆ ತಾಯಿ ಮಗಳು ಇಬ್ರು ಕೂಡ ಗೃಹ ಪ್ರವೇಶ ಚೆನ್ನಾಗಿ ನಡೀತು ಅಂತ ಸಂತೋಷಪಟ್ರು. ಹಾಗೆ ಆ ದಿನ ಮುಗಿದೋಯ್ತು. ಮರುದಿನದಿಂದ ಯಾವಾಗ್ಲೂ ತರ ಅವರು ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಅದೇ ಊರಲ್ಲಿ ಸ್ವಂತವಾಗಿ ವ್ಯಾಪಾರ ಇಟ್ಕೊಂಡು ಸಂತೋಷವಾಗಿ ಬಾಳ್ತಿದ್ರು.